ನಮ್ಮ ಭಾರತದಲ್ಲಿ ಮಹಿಳೆಯರಿಗೆ ದೇವತೆಯ ಸ್ಥಾನಮಾನ ನೀಡಲಾಗಿದೆ. ಆದರೆ ಇಂದಿಗೂ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಕಡಿಮೆಯಾಗಿಲ್ಲ. ಮಹಿಳೆಯರೆಲ್ಲರೂ ಒಗ್ಗೂಡಿ ದೌರ್ಜನ್ಯ ತಡೆಗೆ ಹೋರಾಟ ನಡೆಸಬೇಕು ಎಂದು ಹಿಂದೂ ಜನಜಾಗೃತಿ ಸಮಿತಿಯ ಉಜ್ವಲ ಗೌಡೆ ಹೇಳಿದ್ದಾರೆ. ಮಹಿಳಾ ದಿನಾಚರಣೆಯ ನಿಮಿತ್ತ ಕರ್ತವ್ಯ ಮಹಿಳಾ ಮಂಡಳ ವತಿಯಿಂದ ಮಾರುತಿ ಮಂದಿರ್ ಚೌವಾಡಗಲ್ಲಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಏಂಜಲ್ ಫೌಂಡೇಶನ್ ನಿರ್ದೇಶಕಿ ಮೀನಾ ಬೆನ್ಕೆ ಭಾಗವಹಿಸಿದ್ದರು. ಗಣ್ಯರು ದ್ವೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ನಿಮಿತ್ತ ಕರ್ತವ್ಯ ಮಹಿಳಾ ಮಂಡಳದ ವತಿಯಿಂದ ಮೀನಾ ಬೆನ್ಕೆ ಹಾಗೂ ಉಜ್ವಲ ಗೌಡೆ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳೊಂದಿಗೆ ತೆರೆಗಡೆಯಾದ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಿದರು. ಅಲ್ಲದೆ ಹಲವು ಮಹಿಳಾ ಮಂಡಳಗಳ ಪದಾಧಿಕಾರಿಗಳಿಗೆ ಸಸಿಗಳನ್ನು ನೀಡಿ ಹಲವು ಮಹಿಳೆಯರು ಹಾಗೂ ವೃದ್ಧೆಯರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ತವ್ಯ ನಿರತ ಮಹಿಳಾ ಮಂಡಳದ ಅಕ್ಕಾತಾಯಿ ಸುತಾರ್, ರೇಣುಕಾ ಪವಾರ್, ಮಥುರಾ ಕುಟ್ರೆ, ಸುನಿತಾ ಕಲ್ತಿಕಾರ್, ಮಿಲನ್ ಪವಾರ್, ರುಕ್ಮಿಣಿ ರೇಡೇಕರ್, ಶಾಂತಾ ಕಿಲ್ಲೇಕರ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಉಪಸ್ಥಿತರಿದ್ದರು. ವಿಶ್ವನಾಥ ದೇಸಾಯಿ, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.